ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ಸ್ ಫಾರ್ ಯು ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ನಾನು ಡಯೋಡ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅಂದರೆ ಅದು ಯಾಕೋ ನನಗೆ ಸ್ಯಾಟಿಸ್ಫೈ ಅನಿಸಲಿಲ್ಲ ಫ್ರೆಂಡ್ಸ್ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಏನೂ ಸಿಗಲ್ಲ ಅನಿಸುತ್ತೆ ಯಾಕೆಂದರೆ ಅದರಲ್ಲಿ ನಾನು ಪ್ರತಿಯೊಂದು ಮಾಡಿದ್ದೀನಿ ಅದು ಎಡಿಟಿಂಗ್ ಸರಿ ಇಲ್ಲ ಏನೂ ಸರಿ ಇಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈ ವಿಡಿಯೋ ಮತ್ತೊಂದು ಸತಿ ನಾನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮದು ಡಯೋಡ್ ಅಂತ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ನೋಡಿ ನೋಡಿ ಫ್ರೆಂಡ್ಸ್ ಡಯೋಡ್ ಎಂದರೇನು ಡಯೋಡ್ ಅಪ್ಲಿಕೇಶನ್ಸ್ ಏನು ಡಯೋಡ್ ಸಿಂಬಲ್ ಏನು ಅದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅದು ಯಾವ ರೀತಿ ಕಾಣುತ್ತೆ ಪ್ರತಿಯೊಂದು ನಿಮಗೆ ಇದರಲ್ಲಿ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಡಯೋಡ್ ಬಗ್ಗೆ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಂಗೆ ನಾನು ಪಾಯಿಂಟ್ ವೈಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಡಯೋಡ್ ಡೆಫಿನೇಷನ್ ಫ್ರೆಂಡ್ಸ್ ಡಯೋಡ್ ಅಂದರೇನು ಡಯೋಡ್ ಈಸ್ ಎ ಟೂ ಟರ್ಮಿನಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ದಟ್ ಕಂಡಕ್ಟ್ಸ್ ಕರೆಂಟ್ ಇನ್ ಓನ್ಲಿ ಒನ್ ಡೈರೆಕ್ಷನ್ ಅಂದರೆ ಫ್ರೆಂಡ್ಸ್ ನಿಮಗೆ ಕರೆಂಟ್ ಬಂದುಬಿಟ್ಟು ಒನ್ ಡೈರೆಕ್ಷನಲ್ಲಿ ಕಂಡಕ್ಟ್ ಆಗುತ್ತೆ ಅದೇ ರೀತಿ ಇದು ಟೂ ಟರ್ಮಿನಲ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಟೂ ಟರ್ಮಿನಲ್ ಡಿವೈಸ್ ಫ್ರೆಂಡ್ಸ್ ಇದು ಎರಡು ಟರ್ಮಿನಲ್ ಇರುತ್ತೆ ಒಂದು ಆ್ಯನೋಡು ಒಂದು ಕ್ಯಾಥೋಡು ನಿಮ್ಮ ಮುಂದೆ ಅದರ ಸಿಂಬಲ್ ತೋರಿಸ್ತೀನಿ ಅಲ್ಲಿ ಗೊತ್ತಾಗುತ್ತೆ ಮತ್ತು ಸೆಕೆಂಡ್ ಪಾಯಿಂಟ್ ಬಂದು ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್ ಇನ್ ಒನ್ ಡೈರೆಕ್ಷನ್ ಅಂದರೆ ಫ್ರೆಂಡ್ಸ್ ನಿಮಗೆ ರೆಸಿಸ್ಟೆನ್ಸ್ ಅನ್ನೋದು ಏನಿರುತ್ತೆ ಅದು ಕಡಿಮೆ ಇರುತ್ತೆ ತುಂಬ ಲೋ ಇರುತ್ತೆ ಫ್ರೆಂಡ್ಸ್ ರೆಸಿಸ್ಟೆನ್ಸ್ ಏನೂ ಇರೋಲ್ಲ ಒನ್ ಡೈರೆಕ್ಷನಲ್ಲಿ ಮತ್ತು ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ಹೈ ರೆಸಿಸ್ಟೆನ್ಸ್ ಇನ್ ಅದರ್ ಡೈರೆಕ್ಷನ್ ಅಂದರೆ ನಿಮಗೆ ಇನ್ನೊಂದು ಡೈರೆಕ್ಷನ್ ಇರುತ್ತಲ್ಲ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದ್ಬಿಟ್ಟು ಹೈ ರೆಸಿಸ್ಟೆನ್ಸ್ ಇರುತ್ತೆ ರೆಸಿಸ್ಟೆನ್ಸ್ ತುಂಬಾ ಇರುತ್ತೆ ಮತ್ತು ಬಂದುಬಿಟ್ಟು ಫ್ರೆಂಡ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆ ನೋಡಿ ಇದು ಬಂದ್ಬಿಟ್ಟು ಇದರ ಸಿಂಬಲ್ಲು ಡಯೋಡ್ ಸಿಂಬಲ್ಲು ಈ ರೀತಿ ಇರುತ್ತೆ ನಿಮಗೆ ಇಲ್ಲಿ ನಿಮಗೆ ಆ್ಯನೋಡ್ ಬಂದುಬಿಟ್ಟು ಆ್ಯನೋಡ್ ಅನ್ನೋದು ಕಾಣಿಸ್ತಿದೆ ಈ ಕಡೆ ಕ್ಯಾಥೋಡ್ ಅಂತ ಕಾಣಿಸ್ತಿದೆ ಆ್ಯನೋಡ್ ಅನ್ ಆ್ಯನ್ ಬಂದು ಪಾಸಿಟಿವ್ ಟರ್ಮಿನಲ್ಲು ಕ್ಯಾಥೋಡ್ ಬಂದುಬಿಟ್ಟು ನೆಗೆಟಿವ್ ಟರ್ಮಿನಲ್ಲು ನಿಮಗೆ ಕರೆಂಟ್ ಮೂವ್ ಆಗೋದು ಬಂದುಬಿಟ್ಟು ಆ್ಯನೋಡ್ ಟು ಕ್ಯಾಥೋಡ್ ಫ್ರೆಂಡ್ಸ್ ಕ್ಯಾಥೋಡ್ ಟು ಆ್ಯನೋಡ್ ಮೂವ್ ಆಗೋಲ್ಲ ಬ್ಲಾಕ್ ಮಾಡುತ್ತೆ ನೋಡಿ ಫ್ರೆಂಡ್ಸ್ ಇದು ಆಯಿತು ನಮ್ಮದು ಡೆಫಿನೇಷನ್ ಮುಗೀತು ಮತ್ತು ಸಿಂಬಲ್ ಅನ್ನೋದು ಮುಗೀತು ಇದನ್ನು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ಅಂತಂದರೆ ಕ್ಯಾಪಿಟಲ್ ಲೆಟರ್ ಡಿ ಇಂದ ರೆಪ್ರೆಸೆಂಟ್ ಮಾಡ್ತಾರೆ ಕ್ಯಾಪಿಟಲ್ ಲೆಟರ್ ಡಿ ಬಂದ್ಬಿಟ್ಟು ಇದನ್ನು ರೆಪ್ರೆಸೆಂಟ್ ಮಾಡೋ ಲೆಟರ್ ಫ್ರೆಂಡ್ಸ್ ಮತ್ತೆ ಬಂದ್ಬಿಟ್ಟು ಇದರ ಬಗ್ಗೆ ನಿಮಗೆ ಅಪ್ಲಿಕೇಶನ್ಸ್ ಬೇಕು ಅಂತಂದರೆ ಅಪ್ಲಿಕೇಶನ್ಸ್ ನಿಮಗೆ ರೆಕ್ಟಿಫೈಯರ್ಸಲ್ಲಿ ಯೂಸ್ ಮಾಡ್ತಾರೆ ಇನ್ವರ್ಟರ್ಸಲ್ಲಿ ಯೂಸ್ ಮಾಡ್ತಾರೆ ಅದೇ ರೀತಿ ಲಿಮಿಟರ್ಸಲ್ಲೂ ಯೂಸ್ ಮಾಡ್ತಾರೆ ಅದೇ ರೀತಿ ಕ್ಲಿಪ್ಪರ್ಸು ಕ್ಲ್ಯಾಂಪರ್ಸು ಇಲ್ಲೆಲ್ಲ ಯೂಸ್ ಮಾಡ್ತಾರೆ ಲಾಜಿಕ್ ಗೇಟ್ಸಲ್ಲಿ ಯೂಸ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇವೆಲ್ಲ ನಮ್ಮ ನಿಮಗೆ ಅಪ್ಲಿಕೇಶನ್ಸ್ ಆಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು